ശാരായണായ പരിപൂർണഗുണാർണവായ വിശ്വോദയസ്ഥിതിലയോന്നിയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ. യോ വിപ്രലംബ വിപരീതമതിപ്രഭൂതവാദാന്യരസ്യ കൃതവാൻ ഭുവി തത്വവാദം സർവേശ്വരോ ഹരിരതി പ്രതിപാദയന്തം ആനന്ദതീർത്ഥമുനിവര്യമഹം നമാമി. ಅರ್ಜುನ ಇಂದ್ರನಿಂದ ಪ್ರೇರಿತನಾಗಿ, ಕೃಷ್ಣನಿಂದ ಪೋಷಿತನಾಗಿ ಶತ್ರುಗಳನ್ನು ನಾಶ ಮಾಡುತ್ತಾ ಯುದ್ಧದ ನಡುವೆ ಬಾಣದ ಮಳೆಯನ್ನೇ ಗರೆದು 25,000 ಜನರನ್ನ ವೈವಸ್ವತ ಸಾಧನಾಯ ಯಮನ ಮನೆಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಬನ್ನಿ ಅಂತ ಕಳುಹಿಸಿಕೊಟ್ಟ. ಅಲ್ಲಿಗೋದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತೇನು, ಎಷ್ಟೊತ್ತಿರ್ಬೇಕು ಅಷ್ಟೊತ್ತಿರ್ಲೇಬೇಕು ಅವರವರ ಕರ್ಮಾನುಸಾರ. ಹಾಗಾಗಿ ಅತ್ಯಂತ ತೀವ್ರವಾದಂತಹ ಯುದ್ಧದಲ್ಲಿ ತೊಡಗಿದ್ದಾನೆ. ತಮನ್ವಯಾದ್ಯುಯುಧಾನಸ್ಸು ಧನ್ವಾ ವಿದ್ರಾವಯನ್ ಧರ್ತರಾಷ್ಟ್ರಸ್ಯ ಸೇನಾ ತಮಭ್ಯಯಾತ್ ಸೌಮ ದತ್ತಿಸ್ತಯೋಶ್ಚ ಸುಯುದ್ಧಮಾಸೀತತಿ ಭೈರವಾಸ್ತ್ರಂ. ಸಾತ್ವಿಕಿ ಯುಯುಧಾನ ಬಿಲ್ಲನ್ನ ಹಿಡಿದು, ಸುಧನ್ವಾ ಒಳ್ಳೆಯ ಧನುಸ್ಸನ್ನ ಹಿಡಿದು ಅರ್ಜುನನನ್ನ ಅನ್ವಯಾತ್ ಅರ್ಜುನನನ್ನ ಅನುಸರಿಸಿದ, ಅರ್ಜುನನ ಹಾಗೆ ಯುದ್ಧ ಮಾಡ್ತಾ ಇದ್ದ. ಸಾತ್ವಿಕಿಗೆ ರೋಲ್ ಮಾಡೆಲ್ ಯಾರು ಅಂದ್ರೆ ಅರ್ಜುನ. ಅವನಲ್ಲಿ ಒಂದೇ ಒಂದು ಕೆಲವೊಂದ್ ಸರ್ತಿ ಅಪರೂಪಕ್ಕೆ, ಯಾವಾಗ್ಲೂ ಅಲ್ಲ, ಅಪರೂಪಕ್ಕೊಂದು ದೋಷ ಇರ್ತಿತ್ತಂತೆ. ಏನು ಅಂದ್ರೆ, ಕೃಷ್ಣನಿಗೆ ಒಂಥರ ಕಾಂಪೀಟ್ ಮಾಡ್ಲಿಕ್ಕೆ ಅರ್ಹತೆ ಇದ್ರೆ ಅದು ಅರ್ಜುನನಿಗೆ. ಯಾಕಂದ್ರೆ ಅರ್ಜುನನ ನಡೆ ಸ್ವಲ್ಪ ಹಾಗೆ ಕಾಣ್ತಿತ್ತು. ಎಷ್ಟೋ ಸಲ ಕೃಷ್ಣನನ್ನ ಪೂರ್ತಿ ಅವನು ಆವರಿಸ್ಕೊಂಡ್ ಬಿಟ್ಟಿದ್ದ, ಕೃಷ್ಣನನ್ನೇ ಎಲ್ಲದರಲ್ಲೂ ಅನುಸರಿಸ್ತಾ ಇದ್ದ. ಹಾಗೆ ಅನ್ನಿಸ್ಲಿಕ್ಕೆ ಒಂದು ಸಣ್ಣ ಕಾರಣನೂ ಇದೆ. ಅಲ್ಲಿ ಭಗವಂತನ ಒಂದು ನರ ಅನ್ನುವ ಆವೇಶ ಇದ್ದಾಗ ಅವನ ನಡೆನುಡಿಗಳಲ್ಲೆಲ್ಲ ಭಗವಂತನದ್ದೇ ಒಂದು ಶೈಲಿ ಬಂದು ಬಿಡ್ತಿತ್ತು. ಆದ್ರೆ ಅದು ಭಗವಂತ ಅಂತ ಅವನು ಗೊತ್ತಿಲ್ಲದೆ ಅರ್ಜುನನೇ ಹಾಗೆ ಕೃಷ್ಣನನ್ನು ಹೋಲುವವನು ಅನ್ನುವ ಹಾಗೆ ತಿಳ್ಕೊಂಡಿದ್ದ. ಆದ್ರೆ ಅರ್ಜುನನ ಮೇಲೆ, ಪಾಂಡವರ ಮೇಲೆ ಅನಂತ ಪ್ರೀತಿ. ಕೆಟ್ಟ ಯೋಚನೆ ಅಲ್ಲ ಭಗವಂತನನ್ನು ಚಿಕ್ಕವನನ್ನಾಗಿ ಮಾಡಬೇಕು ಅಂತಲ್ಲ, ಆದ್ರೆ ಸಹಜವಾದ ಒಂದು ಆ ಬಲವನ್ನ ಗ್ರಹಿಸುವ ರೀತಿಯಲ್ಲಿ ಅವನು ಭಗವಂತನಿಗೆ ಹತ್ತಿರದವನು, ಸಮಾನನು ಅನ್ನುವ ರೀತಿಯಲ್ಲಿ ಕೆಲವೊಂದು ಸರ್ತಿ ಚಿಂತಿಸಿದ್ದಿತ್ತು. ಅದ್ ಮತ್ತೆ ಗೊತ್ತಾಗ್ತಿತ್ತು. ಆದ್ರೆ ಹಾಗೆ ಪ್ರೀತಿಯಿಂದ ಯಾವಾಗ್ಲೂ ಅರ್ಜುನನ ಹಿಂದೆ, ಅರ್ಜುನ ಯಾಕೆಂದ್ರೆ ಅವನಿಗೆ ಪಾಠ ಮಾಡಿದ್ದ. ಅವನು ತುಂಬಾ ಕಮ್ಮಿ ಅಂತರದವನು, 1 ತಿಂಗಳು 2 ತಿಂಗಳು ಅಂತರದವನು ಅಷ್ಟೇ, ಚಿಕ್ಕವನು. ಆದ್ರೆ 1-2 ತಿಂಗಳಿನ ಅಂತರದ ಚಿಕ್ಕವನು. ಆದ್ರೆ ಅವನ ಜೊತೆ ಒಳ್ಳೆ ಗೆಳೆತನಕ್ಕಿಂತ ಗುರುತ್ವ ಇತ್ತು. ಅಷ್ಟು ಚೆನ್ನಾಗಿ ಪಾಠ ಸಾತ್ಯಕಿ ಕೃಷ್ಣನಿಂದು ಪಾಠ ಕೇಳಿದ್ದ. ಅರ್ಜುನನು ಕೂಡ ಅವನಿಗೆ ಸ್ವಲ್ಪ ಆಪ್ತ ನೆನೆಸ್ತಾ ಇದ್ದ. ಅವನು ನಿರಂತರ ಅರ್ಜುನನನ್ನು ಅನುಸರಿಸಿಕೊಂಡು ಯುದ್ಧದಲ್ಲಿ ಶತ್ರುಗಳನ್ನ ಚೆನ್ನಾಗಿ ಸೆದೆ ಬಡಿತಾ ಇದ್ದ. ಅದರಲ್ಲೂ ದುರ್ಯೋಧನ ಸೇನೆಯನ್ನ ಓಡಿಸುವುದರಲ್ಲಿ ಅವನಿಗೆ ನಿಸ್ಸೀಮ. ಅವನಿಗೆ ದ್ರೋಣಾದಿಗಳನ್ನೆಲ್ಲ ನೋಡಿದಾಗ ಏನು ಅಷ್ಟು ಯುದ್ಧ ಮಾಡ್ತಿದ್ದ, ಅವರನ್ನ ಗೆಲ್ಲುವ ಹಂಬಲ ತೋರ್ತಿದ್ದ. ಆದ್ರೆ ದುರ್ಯೋಧನಾದಿಗಳು ಸಿಕ್ಕಿದ್ರೆ ಮಾತ್ರ ಬಹಳ ಬಹಳ ರೊಚ್ಚಿನಿಂದ ಯುದ್ಧ ಮಾಡುತ್ತಿದ್ದ. ಇದನ್ನ ನೋಡಿ ಸೋಮದತ್ತನ ಮಗ ಭೂರಿಶ್ರವಸ್ಸು ಅವನ ಹತ್ರಕ್ಕೆ ಬಂದ. ಅವರಿಬ್ರು ಕೂಡ ತೀವ್ರವಾದ ಚುರುಕಾದ ಬಾಣದ ಮಳೆಯನ್ನ ಕರೀಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಗ್ಯಾಪೇ ಇಲ್ಲ. ತೀವ್ರ ಅಂತಂದ್ರೆ ಬಾಣ ಬಿಡುವುದರಲ್ಲೂ ತೀವ್ರತೆ, ಬಾಣದ ಚೂಪು ಕೂಡ ತೀವ್ರವಾದ ಗಾಯವನ್ನೇ ಮಾಡುವಂತದ್ದಾಗಿತ್ತು. ಅಂತಹ ಬಾಣಗಳ ಮಳೆಯನ್ನ ನಡೆಸಿ ಮಳೆಯನ್ನ ಶತ್ರುಗಳ ಮೇಲೆ ಮಳೆಗರೆದು ಘಾಸಿಗೊಳಿಸ್ತಾ ಇದ್ದಾರೆ ಇಬ್ರು ಕೂಡ. ಭಯಂಕರ ಯುದ್ಧ ಆಯ್ತು. ಪುತ್ರಾನ್ ದಶಾಸ್ಯಾಶು ನಿಹತ್ಯ ವೀರ ಸಸಾತ್ಯಕೇ ಸೌಮದತ್ತಿ ಸಕಾಶೇ ಸಮರ್ಪಯಾಮಾಸ ಶರೀರ ಧಾರಣೀ ಶರೈರು ಭೌತೌ ವಿರಥೌ ಚಕ್ರತು. ಸೋಮದತ್ತನ ಮಗ ಭೂರಿಶ್ರವಸ್ ಸಾತ್ಯಕಿಯ 10 ಮಕ್ಕಳನ್ನ ಅವನ್ ನೋಡುವಾಗ್ಲೇ ಎದುರುಗಡೆಯಿಂದನೇ ಅವನ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಆಚೆ ಈಚೆಯಿಂದ ಸಿಕ್ಕಿದವರನ್ನೆಲ್ಲ ಕೊಲ್ಲುವಾಗ ಸಾತ್ಯಕಿಯ 10 ಜನ ಮಕ್ಕಳನ್ನ, ದಶ ಅಸ್ಯ ಪುತ್ರ ವೀರ ಆಶು ನಿಹತ್ಯ ಪುತ್ರ ಸಾತ್ಯಕೇಹ ಸಕಾಶೆ ಸಾತ್ಯಕಿಯ ಮುಂದೆನೆ ಅವನು 10 ಜನ ಮಕ್ಕಳನ್ನ ಕೊಂದ. ಆದ್ರೆ ಸಾತ್ಯಕಿ ಎದೆಗುಂದಲಿಲ್ಲ. ಅಭಿಮನ್ಯು ಸತ್ತಾಗ ಅರ್ಜುನನ
ರಿಯಾಕ್ಷನ್ನೇ ಬೇರೆ ತರ ಇತ್ತು. ಎಲ್ಲರೂ ಒಂದೇ ತರ ಇರಬೇಕು ಅಂತಲ್ಲ, ಅಥವಾ ಎಲ್ರಿಗೂ ಎಲ್ಲವೂ ಆಗತ್ತೆ ಅಂತನೂ ಅಲ್ಲ, ಅಥವಾ ಯಾವುದೋ ಒಂದು ದೋಷ ಒಬ್ಬನಲ್ಲಿ ಉಂಟಾಯಿತು ಅಂದ ತಕ್ಷಣ ಅವನು ಯೋಗ್ಯತೆಯಲ್ಲಿ ಅತ್ಯಂತ ಚಿಕ್ಕವನು ಅಂತನೂ ಅಲ್ಲ. ಚಿಕ್ಕವರು ಕೆಲವು ಸಂದರ್ಭಗಳನ್ನ ಚೆನ್ನಾಗಿ ಬೇಗ ಅರ್ಥೈಸಿಕೊಂಡು ಗೆದ್ದು ಬಿಡ್ತಾರೆ. ದೊಡ್ಡವರೇ ಕೆಲವೊಂದ್ಸರ್ತಿ ಅಂತ ಸಂದರ್ಭಗಳಲ್ಲಿ ತುಂಬಾ ಕುಸಿದು ಬೀಳ್ತಾರೆ. ಅದರಿಂದ ಒಬ್ಬನ ಯೋಗ್ಯತೆ ದೊಡ್ಡದು ಚಿಕ್ಕದು ಅಂತ ಅಳಿಲಿಕ್ಕೆ ಆಗುದಿಲ್ಲ. ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟಗಳನ್ನ ಎದುರಿಸ್ಲಿಕ್ಕಾಗದೆ, ಅದನ್ನ ಮೀರ್ಲಿಕ್ಕಾಗದೆ ಏನು ನಿಜವಾದ ಗುರಿ ಅಂತ ತಿಳಿಲಿಕ್ಕಾಗದೆ ಒದ್ದಾಡುವಂಥವರು ಕೂಡ ಅಂತರಂಗದಿಂದ ತುಂಬಾ ಸಾಧಕರಿರ್ತಾರೆ. ಹಾಗಾಗಿ ಹೊರಗಿನ ಈ ಚರ್ಯಗಳಿಂದ ಯಾರನ್ನೂ ಅಳಿಲಿಕ್ಕಾಗುದಿಲ್ಲ. ಸಾತ್ಯಕಿಗೆ ಕೃಷ್ಣನನ್ನ ಜೊತೆಗೆ ಇಟ್ಟುಕೊಂಡು, ಅಂದ್ರೆ ಕೃಷ್ಣನ್ ಜೊತೆಗೆ ಇದ್ದುಕೊಂಡು ಅವನಿಗೆ ಅದೊಂದು ಸಹಜ ಸ್ವೀಕಾರ ಮಾಡಿದ, ಆಯ್ತು. ಅದೇ ಹೊತ್ತಿಗೆ ಶಾತ್ಯಕಿಯ ಮೇಲೂ ಕೂಡ ದಾಳಿ ಮಾಡಿ ಅವನಿಗೂ ಕೂಡ ಘಾಸಿ ಉಂಟು ಮಾಡಿದ. ಸಾತ್ಯಕಿ ಕೂಡ ಚೆನ್ನಾಗಿ ಪೆಟ್ಟು ತಿಂದ. ಅಷ್ಟರಲ್ಲೂ ಸಾತ್ಯಕಿ ವಿರಥವು ಶರೈಹಿ ಉಭವು ವಿರಥವು ಚಕ್ರತು, ಇಬ್ರು ಕೂಡ ಬಾಣಗಳನ್ನು ಒಟ್ಟೊಟ್ಟಿಗೆ ಪ್ರಯೋಗ ಮಾಡಿ ಇಬ್ಬರ ರಥದ ಚಕ್ರದ ಗಾಲಿಯನ್ನ ಇಬ್ರೂ ಪುಡಿ ಮಾಡಿ ರಥದಿಂದ ಇಬ್ರು ಕೆಳಗೆ ಇಳಿದ್ರು. ಇಬ್ರು ವಿರಥವು, ಇಬ್ರು ತಮ್ಮ ತಮ್ಮ ಯುದ್ಧ ವಾಹನದಿಂದ ಕೆಳಕ್ಕೆ ಜಿಗಿದ್ರು. ರಥಹೀನರಾಗಿ ಕೈಯಲ್ಲಿ ಸಿಕ್ಕಿದ ಆಯುಧವನ್ನು ಹಿಡಿದುಕೊಂಡು ಯುದ್ಧಕ್ಕೆ ತೊಡಗಿದ್ರು. ಅದರಲ್ಲೂ ಅಥಾಸಿ ಪಾಣಿನ್ ಯುಧಾನ ಮಾಶು ಮಹಾಸಿ ಹಸ್ತೇನ ಚ ಸೋಮದತ್ತಿನ ಆಸಾದಿತಂ ವೀಕ್ಷ ರಥಂ ಸ್ವಕೀಯಂ ಆರೋಪಯಾಮಾಸ ಸುತೋ ನಿಲಸ್ಯ. ಸ್ವಲ್ಪ ಹೊತ್ತಾದಾಗ ಯುದ್ಧ ಹೀಗೆ ನಡೀತಾ ಇತ್ತು. ಭೂರಿಶ್ರವಸ್ಸು ದೊಡ್ಡ ಕತ್ತಿಯನ್ನ ಹಿಡಿದುಕೊಂಡು ಯುಧಾನನ ಕಡೆಗೆ ಓಡಿ ಬಂದ. ಮಹಾಸಿ ಹಸ್ತೇನ ಸೌಮದತ್ತಿನ ಯುಧಾನ ಮಾಶು ಅಥಾಸಿ ಪಾಣಂ ಆಸಾದಿತಂ. ಭೂರಿಶ್ರವಸ್ಸಿನ ಕತ್ತಿ ಬಹಳ ಭಾರವಾದದ್ದು, ಬಲವುಳ್ಳದ್ದು, ಅದರಿಂದ ದಾಳಿ ಮಾಡಿದ್ರೆ ಅವನ ಜೀವ ಹೋಗ್ಲೇಬೇಕು ಅಂತ ಕತ್ತಿಯಿಂದ ಅವನನ್ನ ಹಿಡಿದ. ಸತ್ಯಕಿಯು ಯುದ್ಧದಲ್ಲಿ ಅವನನ್ನ ತನ್ನ ಕತ್ತಿಯಿಂದ ಯುದ್ಧ ಮಾಡ್ತಾನೆ ಇದ್ದಾನೆ. ಒಬ್ರಿಗೊಬ್ರು ಪಟ್ಟು ಹಿಡಿದು ಇನ್ನೇನು ಪೆಟ್ಟು ಬೀಳುತ್ತೆ ಎಂದಾಗ ಸತ್ಯಕಿಯನ್ನ ಭೀಮಸೇನ ಹೋಗ್ತಾ ಹೋಗ್ತಾನೆ ಮಧ್ಯದಲ್ಲಿ ಅವನು ಪೆಟ್ಟು ತಿಂದು ಜರ್ಜರಿತನ ಆಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ತಕ್ಷಣವೇ ತನ್ನ ರಥವನ್ನ ಸಾತ್ಯಕಿಯ ಕಡೆಗೆ ತಿರುಗಿಸಿ ಅವನನ್ನ, ಅಂದ್ರೆ ಯಾಕೆಂದ್ರೆ ಅವನು ಸುಸ್ತಾಗಿದ್ದ, ತನ್ನ ರಥಕ್ಕೆ ಹಾರಿಸಿಕೊಂಡು ಹೋದ. ಅದೇ ಹೊತ್ತಿಗೆ ಅವನು ಅಷ್ಟೇ ಪೆಟ್ಟು ತಿಂದಿದ್ದ, ಅವನು ವಿರಥನಾಗಿದ್ದ. ಅವನನ್ನ ದುರ್ಯೋಧನ ಬಂದು ಕರ್ಕೊಂಡು ಹೋಗ್ತಾನೆ. ಸುಯೋಧನ ಸೌಮದತ್ತಿನ್ ಸ್ವಕೀಯ ರಥೇ ವ್ಯವಸ್ಥಾಪ್ಯ ಚ ಭೀಮಸೇನಾತ್ ಅಪಾದ್ರವದ್ವಾಸವಿರ್ ಭೀಮಮಾಜೌ ಭೀಷ್ಮಮಾಜೌ ಸಮಾಸ ಸಾದಾಶು ಮಹೇಂದ್ರ ಕಲ್ಪಃ. ಸಾತ್ವಿಕೀಯ ರಕ್ಷಣೆಗೆ ಆಚೆ ಭೀಮ ಬಂದೊಡನೆ ದುರ್ಯೋಧನ ಕೂಡ ಓಡಿ ಬಂದ. ಭೂರಿಶ್ರವಸ್ಸನ್ನ ರಕ್ಷಿಸುವುದಕ್ಕೋಸ್ಕರ ತನ್ನ ರಥದಲ್ಲಿ ಅವನನ್ನು ಕೂಡಿಸಿಕೊಂಡ. ಆದ್ರೆ ಇಬ್ರು ಪರಸ್ಪರ ಯುದ್ಧ ಮಾಡೋದು ಶುರುವಾಯಿತು, ಭೀಮಸೇನ ಮತ್ತು ದುರ್ಯೋಧನ. ಅವರಿಬ್ರು ಪರಸ್ಪರ ಹೊರಡಾಡುವಾಗ ಭೀಮಸೇನನ್ನು ಎದುರಿಸ್ಲಿಕ್ಕಾಗದೆ ದುರ್ಯೋಧನ ಅಪಾದ್ರವತ್ ಭೀಮಸೇನಾತ್ ಭೀಮಸೇನದಿಂದ ದೂರಕ್ಕೆ ಓಡಿದ. ಇತ್ತ ಅರ್ಜುನ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನ ಎದುರಿಸ್ತಾ ಇದ್ದಾನೆ. ಭೀಷ್ಮಾಚಾರ್ಯರಿಗೆ ಯುದ್ಧದಲ್ಲಿ ಯಾರು ಸಿಕ್ಕಿದ್ರು ಅವ್ರ ಜೊತೆಗೆ ಹೋರಾಡುವಾಗ ಮತ್ತೆ ಅರ್ಜುನ ಸಿಕ್ಕಿದ. ಈ ಅರ್ಜುನ ಭೀಮ ಉಳಿದವ್ರಿ ಒಬ್ರಿಗೊಬ್ರು ಎದುರಾಗುದು ಇದ್ದೇ ಇರುತ್ತೆ. ಹಾಗೆ ಅವನು ಕೂಡ ಸಾಲಿನಲ್ಲಿ ಒಬ್ಬೊಬ್ಬರನ್ನೇ ಯುದ್ಧ ಮಾಡ್ತಾ 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 ಅವನನ್ನು ಕೂಡ ಯುದ್ಧದಲ್ಲಿ ಎದುರುಗೊಂಡ. ಅತ್ತ ಭೀಮಸೇನ ದುರ್ಯೋಧನನನ್ನು ಓಡಿಸಿದ, ಇತ್ತ ಅರ್ಜುನ ಭೀಷ್ಮಾಚಾರ್ಯನ ಎದುರಾದ. ಉಭೌ ಚ ತಾವಸ್ತ್ರವಿದಾಂ ಪ್ರಬರ್ಹೌ ಶರೈರ್ಮಹಾಶೀ ವಿಷ ಸನ್ನಿಪಾಶೈ ಸನ್ನಿಕಾಶೈ
ತತಕ್ಷತುನ್ ನಾಕಸದಾಂ ಸಮಕ್ಷಂ ಮಹಾಬಲೌ ಸಂಯತಿದ ಜಾತದರ್ಪೌ. ದೇವತೆಗಳೆಲ್ಲ ನೋಡದ ಮರೆಯಲ್ಲಿ ತಮ್ಮ ತಮ್ಮ ಅಸ್ತ್ರಗಳ ಪ್ರಯೋಗವಾಗ್ತಾ ಇರುವುದನ್ನು ನೋಡ್ತಾ ಇದ್ದಾರೆ. ಅಸ್ತ್ರಗಳಲ್ಲಿ, ಅಸ್ತ್ರಗಳ ಅರಿವಿನಲ್ಲಿ ಅತ್ಯಂತ ಹಿರಿಯರಾದ ಭೀಷ್ಮಾಚಾರ್ಯರು ಅಂತೆಯೇ ಅಂತ ಅಸ್ತ್ರಗಳ ಪ್ರಯೋಗದ, ಯಾಕಂದ್ರೆ ಅವರೇ ಎಲ್ಲ ವರ ಕೊಟ್ಟದ್ದು. ಭೀಷ್ಮಾಚಾರ್ಯರಿಗೂ ವರ ಕೊಟ್ಟಿದ್ದು ಹಿಂದೆ ತಾಯಿಯ ಜೊತೆಗೆ ಶಿಕ್ಷಣದಲ್ಲಿ ಇರುವ ಸಂದರ್ಭದಲ್ಲಿ ಇತ್ತ ಪಾಶುಪತಾಸ್ತ್ರವನ್ನು ಪಡೆಯುವಾಗ ಉಳಿದ ಎಲ್ಲ ದೇವತೆಗಳು ಕೂಡ ನಾವು ಕೂಡ ನಮ್ಮ ನಮ್ಮ ಅಸ್ತ್ರಗಳನ್ನು ನಿನಗೆ ಒಲಿದು ಬರಲಿ ಅಂತ ನಾವೇ ನಿನ್ನ ಅದರ ಅರ್ಥ ಉಳಿದ ದೇವತೆಗಳು ಅವನಿಗೆ ಶರಣಾಗುವುದು ಅಂತ ಅಂದ್ರೆ ಅವನು ಇಂದ್ರ. ಇಂದ್ರನಿಗೆ ತನ್ನಕ್ಕಿಂತ ಕೆಳಗಿನ ದೇವತೆಗಳಲ್ಲಿ ಉಪಾಸನೆ ಮಾಡಬೇಕಾಗಿಲ್ಲ, ಆದರೆ ಮಹಾರುದ್ರ ದೇವನನ್ನು ಉಪಾಸನೆ ಮಾಡಬೇಕಿತ್ತು. ಆದ್ರಿಂದಾಗಿ ಪಾಶುಪತವನ್ನ ತಪಸ್ಸು ಮಾಡಿ ಪಡೆದ. ಉಳಿದ ಎಲ್ಲ ಅಸ್ತ್ರಗಳು ಯಾವಾಗ ಮಹಾರುದ್ರ ದೇವರ ಅನುಗ್ರಹ ಆಯ್ತೋ ಅವಾಗ ಉಳಿದ ದೇವತೆಗಳ ಅನುಗ್ರಹ ತಾನಾಗಿಯೇ ಆಗುತ್ತೆ ಅನ್ನೋದನ್ನ ಸೂಚಿಸುವ ಹಾಗೆ ಎಲ್ಲ ಅಸ್ತ್ರ ದೇವತೆಗಳು ಬಂದು 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 ಅರ್ಜುನನ ಕೈ ತುಂಬಾ ಅಸ್ತ್ರದ ಮೂಟೆಯನ್ನೇ ತುಂಬಿದ್ರು. ಹಾಗೆ ಇಬ್ಬರು ಅಸ್ತ್ರವೇತ್ತರು, ಭೀಷ್ಮಾಚಾರ್ಯರನ್ನು ಕೂಡ ನಾವೇ ಅನುಗ್ರಹಿಸಿದ್ದು, ಅರ್ಜುನನನ್ನು ಕೂಡ ನಾವೇ ಅನುಗ್ರಹಿಸಿದ್ದು, ಇಬ್ಬರು ಆ ಅಸ್ತ್ರದ ಪ್ರಯೋಗವನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ನಿಂತಿದ್ದಾರೆ. ಪರಸ್ಪರ ತತ್ ಶರೈರ್ ಮಹಾಶೀವಿಷ ಸನ್ನಿಕಾಶೈ ತತಕ್ಷತು. ಇಬ್ರು ಪರಸ್ಪರ ಅತ್ಯಂತ ಘನಘೋರವಾದ ಅಸ್ತ್ರಗಳ ಪ್ರಯೋಗವನ್ನ ಮಾಡ್ತಾನೆ ಇದ್ರು, ಹೊಡೆದಾಡ್ಕೊಳ್ತಾನೆ ಇದ್ರು. ಯುದ್ಧದ ತೀಕ್ಷ್ಣತೆ ತೀವ್ರತೆ ಹೆಚ್ಚುತ್ತಾ ಬಂತು. ಒಂದಾದ ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಏನು ಪ್ರಳಯ ಆಗ್ಬಿಡತ್ತೆ ಅನ್ನುವ ಹಾಗೆ ಕತ್ಲೆ ಕಟ್ಟಿಬಿಡುದು. ಆಕಾಶ ಬಾಣಗಳ ಮಳೆಯಿಂದ ಚಪ್ಪರ ಹಾಕಿದ ಹಾಗೆ ಎಲ್ಲೂ ಬೆಳಕೇ ಇಲ್ಲದಂತಾಗುವ ಸ್ಥಿತಿ ಬಂದು ಸಂಕಾಲ ಆಯ್ತು ಅಂತ ಅನ್ಕೊಂಡುವಾಗ ಮತ್ತೆ ಮೋಡಗಳನ್ನ ಗಾಳಿ ಹೊಡೆದೋಡಿಸಿ ಸೀಳುವಂತೆ ಅರ್ಜುನನ ಬಾಣಗಳು ಉಳಿದ ಎಲ್ಲ ಈ ಮೋಡದಂತೆ ಆವರಿಸಿಕೊಳ್ಳುವ ಬಾಣದ ಮೂಟೆಗಳನ್ನ ಆಕಾಶದಿಂದ ಪಕ್ಕಕ್ಕೆ ಸರಿಸಿ ಕೆಳಕ್ಕೆ ಬೀಳುವಂತೆ ಮಾಡುತ್ತಿದ್ದ. ಸಮಕ್ಷಂ ಮಹಾಬಲೌ ಸಂಯತಿ ಜಾತದರ್ಪವು. ಭೀಷ್ಮಾರ್ಜುನರು ಸರ್ಪದ ವಿಷದಂತೆ ಅತ್ಯಂತ ಹರಿತವಾಗಿರುವ ಸೂಕ್ಷ್ಮವಾಗಿರುವ ಬಾಣಗಳಿಂದ ಪರಸ್ಪರ ಹೊಡೆದಾಡಿಕೊಂಡ್ರು ದೂರದಿಂದಲೇ. ಇಬ್ರು ಪರಸ್ಪರ ಗಾಯ ಆಯ್ತು. ಹೀಗೆ ಯುದ್ಧದ ಇಬ್ರಲ್ಲೂ ಏನು ಜಾತಿದರ್ಪ, ಜಾತದರ್ಪ ಅಂದ್ರೆ ಹುಟ್ಟಿದ ಒಳಗಿನಿಂದಲೇ ಇದ್ದ ಕ್ಷತ್ರ ಧರ್ಮದ ಒಂದು ದರ್ಪ ಏನಿತ್ತು ಅದು ಪರಸ್ಪರ ಒಬ್ರಿಗೊಬ್ರು ತೋರಿಸಿದ್ರು. ಸ್ವಬಾಹು ವೀರ್ಯೇಣ ಜೀತಸ್ಸ ಭೀಷ್ಮ ಕಿರೀಟಿನ ಲೋಕ ಮಹಾರಥೇನ ತೇನಾಮಪಾಹೃತ್ಯ ಯಯೌ ನಿಶಾಯಾಮಾಸಾದಿತಾಯಾಮಥ ಪಾಂಡವಾಶ್ವಃ. ಭೀಷ್ಮಾಚಾರ್ಯರು ಎಲ್ಲ ಲೋಕಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ರಥಿಕ ಅರ್ಜುನ. ಅರ್ಜುನನ ಯುದ್ಧದ ಕಲೆ ಬಿಡಿ, ಅದನ್ನು ಚಿಕ್ಕಂದಿನಿಂದ ನೋಡಿದ್ದ. ಅದಕ್ಕೆಲ್ಲ ಪರಿಹಾರವನ್ನು ಕಂಡೇ ಅವನು ಅಷ್ಟು ಚೆನ್ನಾಗಿ ಯುದ್ಧ ಮಾಡುತ್ತಿದ್ದ. ಆದ್ರೆ ರಥವನ್ನು ನಡೆಸುವುದರಲ್ಲಿ ಈಗ ಹಾಡ್ತಾ ಜೊತೆ ಜೊತೆ ಕುಣಿಯುವುದು ಅಂತ ಅನ್ನೋದು ತುಂಬಾ ಕಷ್ಟದ ಕೆಲಸ. ಒಂದು ಕುಣಿಬೇಕು, ಒಂದು ಹಾಡ್ಬೇಕು. ಒಂದು ಬೇರೆಯವ್ರು ಹಾಡ್ತಿರ್ತಾರೆ, ನಾವು ಕುಣಿಬೇಕಾಗುತ್ತೆ, ಅಥವಾ ಬೇರೆಯವ್ರು ಕುಣಿತಾ ಇರ್ತಾರೆ, ನಾವು ಹಾಡಬಹುದಾಗುತ್ತೆ. ಆದ್ರೆ ಯುದ್ಧದಲ್ಲಿ ಅಂತೆಯೇ ಅನೇಕ ತರದ ಎಕ್ಸ್ಪೆರಿಮೆಂಟ್ಗಳು ಇರ್ತವೆ. ಅದು ಸಾಧ್ಯ ಆಗದೇ ಇರುವಂತದ್ದೇನಲ್ಲ, ಅವನಿಗೆ ಅನುಭವಕ್ಕೆ ಬರುವ ತನಕದ ಎಕ್ಸ್ಪೆರಿಮೆಂಟ್, ಆಮೇಲೆ ಅದು ಎಕ್ಸ್ಪೀರಿಯನ್ಸ್, ತನ್ನಿಂದ ತಾನೇ ಅದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಯುದ್ಧದಲ್ಲಿ ಸೇನೆಯ ಬಳಕೆಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಅಸ್ತ್ರಗಳ ಪ್ರಯೋಗದಲ್ಲಿ ಇಬ್ರು ಕೂಡ ಪಳಗಿದವರೇ ಆಗಿದ್ರು. ಸೇನಾಮಪಾಹೃತ್ಯಯೌ ನಿಶಾಯಾಮ ಅಸಾಧಿತಾಯಾಮತ ಪಾಂಡವಾಶ್ರ. ಅರ್ಜುನನ ಜೊತೆಗೆ ತೀವ್ರವಾದ ಬಾಹುವೀರ್ಯದಿಂದ ಕಾಳಗ ನಡೆಸಿದ್ರು. ಅವರಿಗೆ ಅಂದ್ರೆ ಮೊದಲಿಂದಲೂ ಪಾಂಡವರು ಅಂದ್ರೆ ಇಷ್ಟನೇ, ಈಗೇನು ಹೊಸ್ತೇನಲ್ಲ, ಪಾಂಡವರ ಬಗೆಗೆ ಅವ್ರು ಇಷ್ಟಪಡ್ತಾ ಇರೋದು ಮೊದಲಿನಿಂದಲೂ, ಪಾಂಡವರು ಅಂದ್ರೆ ಇಷ್ಟನೇ. ಆದ್ರೆ ಈಗ ಪರಿಸ್ಥಿತಿ ತೀವ್ರವಾದ ಶತ್ರುತ್ವ ಮಿತ್ರತ್ವದ ಕಡೆಗೆ ನೆಲೆ ನಿಂತದ್ದನ್ನ ಅವರು ಯೋಚನೆ ಮಾಡಿ
ಬೇಡ ಇಂಥ ವ್ಯಕ್ತಿಯನ್ನ ಕಳ್ಕೊಳ್ಬಾರ್ದು ಅಂತ ಅವರೇ ಅಸ್ತ್ರಗಳನ್ನ ಬಳಸ್ಲಿಲ್ಲ. ಇನ್ನು ಹೆಚ್ಚಿನದ್ದೆಲ್ಲ ಬಳಸಬಹುದಿತ್ತು, ಅದನ್ನ ಬಳಸ್ಲಿಲ್ಲ. ಬಳಸದೆ ಸೇನೆಯನ್ನ ಹಾಗೆ ವಾಪಸ್ ತಿರುಗಿಸ್ಕೊಂಡು ಹೋದ್ರು ಅವತ್ತು ಸಂಜೆಗೆ. ಇನ್ನು ಹೆಚ್ಚೊತ್ತು ಯುದ್ಧ ಮಾಡುದು ತಪ್ಪು. ಐದನೇ ದಿವಸದ ಯುದ್ಧ ಅವತ್ತಿಗೆ ಮುಗಿಯಿತು. ಇಬ್ಬರೂ ತಮ್ಮ ತಮ್ಮ ಸೇನೆಯನ್ನ ರಾತ್ರಿ ವಿಶ್ರಾಂತಿಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದರು. ಎಲ್ಲರೂ ಕೂಡ ಅವರವರ ಸ್ಥಾನದಿಂದ ಹಿಂದಕ್ಕೆ ಸರಿದ್ರು. ಇದಿಷ್ಟು ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯವಾದ ಸಂಗತಿ. ಮತ್ತು ಯುದ್ಧದ ಪರೇದ್ಯು ಆರನೇ ದಿವಸದ ಯುದ್ಧದ ಭಾಗವನ್ನ ನಾವು ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.